ಸೃಷ್ಟಿ ಮಾಡಿರತಕ್ಕಂತಹ ಹುಟ್ಟಿಸಿರತಕ್ಕಂತಹ ವ್ಯಕ್ತಿಯೇ ನರಕಾಸುರ. ಹಾಗಾದರೆ ಭೂಮಿ ಅಷ್ಟು ಕೆಟ್ಟವಳು, ಕೃಷ್ಣ ತಾನು ನರಕಾಸುರನನ್ನು ಸೃಷ್ಟಿ ಮಾಡಿದಂತಹ ನರಕಾಸುರನಿಗೆ ತಾಯಿಯಾಗಿರತಕ್ಕಂಥ ಈ ಭೂಮಿ ಅಷ್ಟು ಕೆಟ್ಟವಳು. ನಾವೇನು ಭೂಮಿ ಭೂತಾಯಿ ಭೂತಾಯಿ ಅಂತ ಬಹಳ ಪೂಜೆ ಮಾಡುವವರು, ಬಹಳ ಗೌರವ ಕೊಡುವವರು, ಅಂತಕ್ಕೆ ನರಕಾಸುರನ ತಾಯಿಯ ಸ್ಥಾನದಲ್ಲಿ ನಿಂತರೆ ಅದಕ್ಕೆ ಅಲ್ಲಿ ಒಂದು ಸೂಚನೆ ಕೊಡ್ತಾರೋ ಏನು ಶಾಸ್ತ್ರಕಾರರು? ಏನು ಮತ್ತೇನಿಲ್ಲ, ಈ ಭೂಮಿ ಹಿರಣ್ಯಾಕ್ಷನ ಸಂಪರ್ಕಕ್ಕೆ ಒಳಗಾಗಿದ್ದಳು. ಒಬ್ಬ ವ್ಯಕ್ತಿಯಲ್ಲಿ ದೋಷ ಬರಬೇಕಾದರೆ ಗಾಳಿ ಬೀಸಿದ್ರೂ ಸಾಕಾಗುತ್ತೆ ಅಂತಾರೆ. ದುಷ್ಟ ವ್ಯಕ್ತಿಯ ಗಾಳಿ ಬೀಸಿದ್ರೂ ನಮ್ಮಲ್ಲಿ ದೋಷ ತಗುಲುತ್ತೆ. ಉದಾಹರಣೆ ಕೊಡಬೇಕು ಅಂತಂದರೆ, ನಿದ್ದೆ ಮಾಡುವವರ ಪಕ್ಕದಲ್ಲಿ ನಾವು ಕೂತರು ಸಾಕಂತೆ, ನಮಗಲ್ಲಿ ನಮಗೂ ತೂಕ ಅಡಿಕೆ ಶುರುವಾಗುತ್ತೆ ಅಂತಾರೆ. ಯಾಕೆ? ಅವನ ಗಾಳಿ ಬೀಸುತ್ತೆ. ಹಸಿವೆ ಆದವರು ಏಕಾದಶಿ ದಿವಸ ಪಾಪ ಹತ್ತಾರು ಮಕ್ಕಳು ಉಪವಾಸ ಮಾಡ್ತಾ ಇದ್ದಾವೆ, ಒಬ್ಬ ಹುಡುಗ ಮೆಲ್ಲ ಹಸಿವೆ ಆಗುತ್ತೆ ಅಂತ ಕೂಗಿದರೆ ಎರಡನೇ ಮಗು ಮೆಲ್ಲ ರಾಗ ಎಳಿಲಿಕ್ಕೆ ಶುರುವಾಯಿತಂತೆ, ಎನಗೂ ಹಸಿವೆ ಆದಂತೆ ಆಗುತ್ತೆ ಅಂತ. ನಮಗೆ ಯಾವಾಗಲೂ ಇದ್ದ ಬೇಡದ ಗಾಳಿ ಬೇಗ ಬೀಸುತ್ತೆ ಬಿಡಿ. ಅಂತೂ ಸಾಮಾನ್ಯವಾಗಿ ಗಾಳಿ ಸೋಂಕಿದ್ರೂ ಕೂಡ ನಮ್ಮಲ್ಲಿ ಕೆಟ್ಟತನ ಬರುತ್ತೆ, ಒಳ್ಳೆತನ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಚ್ಚರಿಕೆ ಉಳ್ಳ ಪಕ್ಕದಲ್ಲಿ ಕೂತಾಗ ಇವನು ಎಚ್ಚರಿಕೆಯಲ್ಲಿ ಇರಬೇಕಾ? ಇವನು ನಿದ್ದೆ ಮಾಡ್ತಾನೆ ಇರ್ಬೋದು. ನಿದ್ದೆ ಮಾಡುವ ಪಕ್ಕದಲ್ಲಿ ಕೂತಾಗ ಮಾತ್ರ ಇವನು ನಿದ್ದೆ ಮಾಡ್ತಾನೆ, ಎಚ್ಚರಿಕೆಯ ಪಕ್ಕದಲ್ಲಿ ಕೂತಾಗ ಪಕ್ಕದ ನಿದ್ದೆ ಹೋಗಬೇಕಾಗಿಲ್ಲ. ಅದಕ್ಕೆ ನಮ್ಮಲ್ಲಿ ಹಿರಿಯರೊಂದು ಹೇಳಿದ್ದುಂಟು, ಯಾವಾಗಲೂ ಕೆಟ್ಟತನ ಬೇಗ ಬರುತ್ತೆ ಅಂತೆ. ಕೆಳಗಿಳಿಯುವುದು ಬಹಳ ಸುಲಭ, ಮೇಲೆ ಹತ್ತುವುದು ಕಷ್ಟ. ಕೆಟ್ಟತನ ಬರುವುದಂದರೆ ಮೇಲಿದ್ದದ್ದು ಕೆಳಗೆ ಬರುವುದು, ಒಳ್ಳೆದಾಗುವುದು ಅಂದರೆ ಕೆಳಗಿನಿಂದ ಮೇಲೆ ಹೋಗುವುದು. ಮೇಲೆ ಹತ್ತಲಿಕ್ಕೆ ಬಹಳ ಕಷ್ಟ ಅಲ್ಲ, ಕೆಳಗಿಳಿಯಲಿಕ್ಕೆ ಬಹಳ ಸುಲಭ. ನಮ್ಮ ಜನ ಎಲ್ಲ ಅಟ್ಟ ಹತ್ತಲಿಕ್ಕೆ ಕೇಳೋದಿಲ್ಲ, ಅಟ್ಟದಿಂದ ಇಳಿಯಲಿಕ್ಕಾದರೆ ಕೇಳ್ತಾರೆ. ಇಳಿಯುವುದು ಸುಲಭ, ಆಮಿ ಹತ್ತುವುದು ಕಷ್ಟ ಅಂತ. ಆದ್ರಿಂದಲೇ ನಮ್ಮಲ್ಲಿ ಮತ್ತೊಂದು ಬಂತು, ಯಾರದೊಂದು ಜಿಜ್ಞಾಸೆ ಶುರುವಾಗಿತ್ತು. ಏನು ಅಂತ, ಮಡಿಯವನನ್ನು ಮೈಲಿಗೆ ಮುಟ್ಟಿದ್ರು, ಮಡಿಯವನೇ ಮೈಲಿಗೆ, ಮಡಿಯವ ಮೈಲಿಗೆ ಅವನನ್ನು ಮುಟ್ಟಿದ್ರು, ಎಲ್ಲ ಮಡಿಯವನೇ ಮೈಲಿಗೆ, ಇದೆಂಥದ್ದು ಅಂತ ಯಾರು ಕೇಳಿದ್ದುಂಟು? ಒಬ್ಬ ಮಡಿಯವ ಇದ್ದಾನೆ, ಒಬ್ಬ ಮೈಲಿಗವ ಇದ್ದಾನೆ. ಪಾಪ ಇವನಿಗೆ ಸ್ನಾನ ಮಾಡಲಿಕ್ಕೆ ಚಳಿ 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 ಆಗುತ್ತಾನೆ ಇಲ್ಲ. ಒಬ್ಬ ಮಡಿಯ ಹೇಗೂ ಸ್ನಾನ ಮಾಡಿದವ ಇದ್ದಾನೆ, ನಾನಂಚೂರು ನಿನ್ನನ್ನು ಮುಟ್ಟಿಬಿಡ್ಲು ನಾನು ಮಡಿಯಾಗುತ್ತೇನೆ ಅಂತ ಪಾಪ ಮುಟ್ಟಿದ. ಏನಾಯಿತು, ಇವನೇ ಮಡಿಯವನನ್ನು ಯಾರು ಮುಟ್ಟಿದ್ರು ಮೈಲಿಗೆ, ಅವನು ಮಡಿಯವ ಮೈಲಿಗೆ ಆದ, ಮೈಲಿಗೆಯವ ಮಡಿಯಾಗಲಿಲ್ಲ. ಸರಿ, ಹಾಗಾದರೆ ಹೇಗೆ ಮಾಡೋಣ? ಮಡಿಯವ ಅಂದ, ನೀನು ನನ್ನನ್ನು ಮುಟ್ಟಿದ್ದಕ್ಕೆ ನಾನು ಮೈಲಿಗೆ ಅದೆಲ್ಲ, ನಾನೇ ನಿನ್ನನ್ನು ಮುಟ್ಟಿಬಿಡ್ತೇನೆ, ನಿನ್ನನ್ನು ಮಡಿ ಮಾಡ್ತೇನೆ. ಸರಿ, ಮುಟ್ಟಿದ, ಇವನೇ ಮೈಲಿಗೆ ಅದ, ಎಲ್ಲ ಅವ ಮಡಿಯಾಗಿಲ್ಲ. ಹಾಗಾದರೆ ಅವ ಇವನನ್ನು ಮುಟ್ಟಿದ್ರು, ಇವ ಅವನನ್ನು ಮುಟ್ಟಿದ್ರು, ಮೈಲಿಗೆ ಆದದ್ದು ವಿನಃ ಮಡಿಯಾಗತಕ್ಕಂಥ ಪ್ರಸಂಗನೇ ಬಂದಿಲ್ಲ. ಹೌದು, ಯಾಕೆ ಗೊತ್ತೋ? ಮೈಲಿಗೆ ಅಂದರೆ ಕೆಟ್ಟದ್ದು, ಮಡಿ ಅಂತಂದರೆ ಒಳ್ಳೆಯದು. ನೀವು ಅವನನ್ನು ಮುಟ್ಟಿ, ಇವನನ್ನು ಮುಟ್ಟಿ, ಕೆಟ್ಟದ್ದು ಬೇಗ ಬರುತ್ತೆ ಅಂತಾರೆ. ಮಡಿ ಇಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ ಮೈಲಿಗೆ ಅಲ್ಲಿಂದ ಇಲ್ಲಿಗೆ ಬಂದಾಗಿ ಬಿಡುತ್ತೆ ಅಂತಾರೆ. ಆದ್ದರಿಂದ ಕೆಟ್ಟದು ಬರುವುದು ಬಹಳ ಬೇಗ. ಭೂಮಿಯ ಸಂಪರ್ಕವನ್ನು ಹಿರಣ್ಯಾಕ್ಷ ತಾನು ಮಾಡಿದ್ದ, ಭೂಮಿಯನ್ನು ಕಕ್ಷೆಯಿಂದ ತಪ್ಪಿಸಿದ್ದ, ಭೂಮಿಯ ಸಂಪರ್ಕ ಹಿರಣ್ಯಾಕ್ಷ ಮಾಡಿದ್ದಕ್ಕೆ ಭೂಮಿಯಲ್ಲಿ ದೋಷದ ಲಗಾವಾಯಿತು. ಅಂಥವಳಲ್ಲಿ ಭಗವಂತ ತಾನು ಯಾರನ್ನು ಸೃಷ್ಟಿ ಮಾಡಿದ, ಪಡೆದಂಥ ಮಗುವೇ ನರಕವಾಗಿ ಬಂದ. ಹಾಗಾದರೆ ಒಬ್ಬ ಮತ್ತೊಬ್ಬನನ್ನು ಮುಟ್ಟಬಾರದು ಎನ್ನತಕ್ಕಂಥದ್ದು ಎಷ್ಟು ಒಳ್ಳೆಯ ಮಾತಲ್ವೋ. ಈಗಿನ ಕಾಲದಲ್ಲಿ ಸಮಾಜದಲ್ಲಿ ಹೇಳ್ತಾ ಬಂದರೆ, ಹೇಳಿದವನನ್ನು ಕೊಂಡೋಗಿ ಸೆರೆಮನೆಯಲ್ಲಿ ಇಡ್ತಾರೆ, ಏನೋ ಇವರು ಮುಟ್ಟಬಾರದು ಅಂತ ಹೇಳಿದ್ರು ಅಂತ. ನಾನು ನಿನ್ನನ್ನು ಮುಟ್ಟಿ ನಾನು ಸ್ನಾನ ಮಾಡಿದರೆ ನನ್ನನ್ನು ಸೆರೆಮನೆಗೆ ಕೊಂಡೋಗಿ ಹಾಕುತ್ತಾರೆ, ವೈದ್ಯ ನನ್ನನ್ನು ಮುಟ್ಟಿ ಸ್ನಾನ ಮಾಡಿಲ್ಲ ಅಂದರೆ ಕೊಂಡೋಗಿ ಸೆರೆಮನೆಯಲ್ಲಿ ಹಾಕ್ತಾರೆ, ಏನು ಅಂತ ಅರ್ಥ ಆಗಿಲ್ಲ. ವೈದ್ಯ ನನ್ನನ್ನು ಮುಟ್ಟಿದರೆ, ರೋಗಿಯನ್ನು ಮುಟ್ಟಿದರೆ ಕೈ ತೊಳಿಬೇಕು ಸ್ನಾನ ಮಾಡಬೇಕು, ನಾನು ನಿಮ್ಮನ್ನು ಮುಟ್ಟಿ ಕೈ ತೊಳೆದರೆ ಸ್ನಾನ ಮಾಡಿದರೆ ನನ್ನನ್ನು ಕೊಂಡೋಗಿ ಸೆರೆಮನೆಯಲ್ಲಿ ಇಡ್ತಾರೆ, ಯಾಕೆ? ವೈದ್ಯನಿಗೆ ಹಾಗೆ ಯಾಕಾಯಿತು, ಇವನಿಗೆ ಹೀಗೆ ಯಾಕಾಯಿತು? ಹಾಗಾದರೆ ಏನರ್ಥ? ನಿಜವಾಗಿ ಒಬ್ಬ ಮತ್ತೊಬ್ಬನನ್ನು ಮುಟ್ಟಿದರೆ ಸ್ನಾನ ಮಾಡಬೇಕು ಖಂಡಿತ. ಯಾಕೆ? ಅವನಲ್ಲಿದ್ದಂಥ ಸೋಂಕು ಇವನಿಗೆ ಬರಬಹುದು. ನಮ್ಮಲ್ಲಿ ಸಾಂಕ್ರಾಮಿಕ ರೋಗಗಳು ಅಂತ ಬಹಳ ಉಂಟು. ಯಾರಲ್ಲಿ ಯಾವ ರೋಗ ಉಂಟು ಅಂತ ಯಾರಿಗೆ ಗೊತ್ತು? ಮುಟ್ಟಿದರೆ ರೋಗ ಬರುತ್ತೆ, ಬೇಡ ಗಾಳಿ ಬೀಸಿದರೆ ರೋಗ ಬರುತ್ತೆ. ಆದ್ದರಿಂದ ಸದ್ಯ ಈಗ ಭೂಮಿಯನ್ನು ಹಿರಣ್ಯಾಕ್ಷ ತಾನು ಸ್ಪರ್ಶ ಮಾಡಿದ್ದಾನೆ, ಆದ್ದರಿಂದ ಹಿರಣ್ಯಾಕ್ಷನ ದೋಷ ಭೂಮಿಯಲ್ಲಿ ಲಗಾವಾಗಿದೆ. ಅಂಥವಳಲ್ಲಿ ಭಗವಂತ ತಾನು ಪಡೆದಿರತಕ್ಕಂಥ ಮಗು ನರಕ ಆಯಿತು ಅಂತಾರೆ. ಲೋಕಕ್ಕೆ ಭಗವಂತ ನೀತಿಯನ್ನು ಪಾಠ ಮಾಡಿದ, ಲೋಕಕ್ಕೊಂದು ಸಂದೇಶ ಕೊಟ್ಟ. ಇಲ್ಲದಿದ್ದರೆ ಅವಳು ಪೂರ್ತಿ ಶುದ್ಧ ಆದಮೇಲೆ ಅವಳಲ್ಲಿ ಮಗುವನ್ನು ಪಡೆಯಬಹುದಿತ್ತು. ನರಕಾಸುರನ ಭೂಮಿಗೆ ಹಿರಣ್ಯಾಕ್ಷನ ಸಂಪರ್ಕ ಆದ ಮೇಲೇನೆ ಅಲ್ಲಿ ಮಗುವನ್ನು ಪಡೆದ ಉದ್ದೇಶ ಏನು? ಕೆಟ್ಟವರ ಸಂಪರ್ಕ ಆದಾಗ ಕೆಟ್ಟತನ ತನ್ನಿಂತಾನೆ ಬರುತ್ತೆ ಆ ವ್ಯಕ್ತಿಗೆ ಅಂತ ಲೋಕಕ್ಕೆ ಪಾಠವನ್ನು ತಿಳಿಸಲೋಸುಗ ಭಗವಂತ ವರಾಹ ರೂಪದಿಂದ, ಮಗು ಒಳ್ಳೆದಾಗಬೇಕು ಅಂತಾದರೆ
ತಾಯಿಯ ಕಡೆ ಪಾತ್ರ ಮಾತ್ರ ಅಲ್ಲ, ತಂದೆ ಕಡೆ ಪಾತ್ರನೂ ಮುಖ್ಯ. ಇದು ಹಂದಿ ಈ ದಿವಸ ಭೂಮಿಯಿಂದ ಪಡೆದಿರತಕ್ಕಂಥ ಮಗು. ಲೌಕಿಕವಾಗಿ ನೋಡಿದಾಗ ತಂದೆಯೂ ಸರಿಯಿಲ್ಲ, ತಾಯಿಯೂ ಸರಿಯಿಲ್ಲ. ತಂದೆಯ ರೂಪ ಹಂದಿ ರೂಪ, ತಾಯಿದ್ದು ಹಿರಣ್ಯಾಕ್ಷನಿಂದ ಸಂಪರ್ಕಕ್ಕೆ ಒಳಗಾಗಿರತಕ್ಕಂಥ ರೂಪ. ಆದರೆ ಲೋಕದಲ್ಲಿ ನಮಗೆ ನಿಮಗೆ ಒಳ್ಳೆಯ ಸಂತತಿ ಹುಟ್ಟಬೇಕೋ, ತಂದೆ ತಾಯಿಗಳ ಪಾತ್ರ ಹಿರಿದು. ಇದರಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ, ಇದು ಅವರ ತಂದೆ ತಾಯಿಗಳ ಪಾತ್ರ ಅದು ಮತ್ತು ಬಹಳ ಹೋಯಿತು. ಸದ್ಯಕ್ಕಂತೂ ನಮ್ಮ ಮಗು ಚೆನ್ನಾಗಿರಬೇಕೋ, ತಂದೆ ತಾಯಿಗಳ ಪಾತ್ರ ಬಹಳ ಹಿರಿದು ಎನ್ನುವುದನ್ನು ಹಂದಿ ಮತ್ತೆ ಭೂಮಿ ಇವರಿಬ್ಬರ ದಾಂಪತ್ಯ ಜೀವನದಿಂದ ಸಮಾಜಕ್ಕೆ ಬಂದಿರುವ ನರಕಾಸುರನೆಂಬ ಮಗನಿಂದ ಭಗವಂತ ಸಮಾಜಕ್ಕೆ ತೋರಿಸಿಕೊಟ್ಟ. ಯದ್ಯಪಿ ವರಾಹರೂಪಿ ಭಗವಂತನಲ್ಲಿ ದೋಷ ಇಲ್ಲ, ಭೂಮಿಯಲ್ಲಿಯೂ ಕೂಡ ದೋಷ ಇಲ್ಲ, ಆದರೂ ಲೋಕಕ್ಕೆ ಪಾಠ, ಒಬ್ಬನ ಸಂಪರ್ಕ ಮತ್ತೊಬ್ಬ ಮಾಡಬಾರದು, ಸಂತತಿ ಒಳ್ಳೆಯದಾಗಬೇಕು ಅಂತ ಆದರೆ ತಂದೆ ತಾಯಿಗಳಲ್ಲಿ ಒಳ್ಳೆ ವಿಚಾರ ಇರಬೇಕು ಎನ್ನತಕ್ಕಂಥ ನೀತಿಯನ್ನು ಸಮಾಜಕ್ಕೆ ತಿಳಿಸಲು ಸುಗ ಹಂದಿ ಮತ್ತೆ ಭೂಮಿಯ ಸಂಪರ್ಕದಿಂದ ಹಂದಿ ರೂಪದ ಭಗವಂತ ಮತ್ತೆ ಭೂಮಿ ಪಂಚಭೂತಗಳಲ್ಲಿ ನಿಕೃಷ್ಟಳಾದ ಭೂಮಿಯ ದಾಂಪತ್ಯ ಜೀವನದಿಂದ ಹುಟ್ಟಿರತಕ್ಕಂಥ ವ್ಯಕ್ತಿಯೇ ನರಕಾಸುರ. ಅವನಿಗೊಂದು ಚತುರ್ಮುಖನ ವರ, ಅವನಿಗೊಂದು ಚತುರ್ಮುಖ ಕೊಟ್ಟಿರುವ ಮನೆ, ಚತುರ್ಮುಖ ಕಟ್ಟಿಕೊಟ್ಟಿರುವ ಮನೆ, ಮನೆಯ ಹೆಸರು ಪ್ರಾಗ್ಜ್ಯೋತಿಷ, ಒಳ್ಳೆಯ ಬೆಳಕನ್ನು ಕೊಡತಕ್ಕಂಥ ಮನೆಯಂತೆ. ಜ್ಯೋತಿಷ್ ಶಬ್ದಕ್ಕೆ ಬೆಳಕು ಅಂತ ಅರ್ಥ, ಪ್ರಾಕ್ ಶಬ್ದಕ್ಕೆ ಹಿಂದಿನಿಂದ ಅಂತ ಅರ್ಥ, ಬಹಳ ಹಿಂದಿನಿಂದ ಒಳ್ಳೆಯ ಬೆಳಕನ್ನು ಕೊಡತಕ್ಕಂಥ ಮನೆ. ಆದ್ದರಿಂದಲೇ ಪ್ರಾಗ್ ಜ್ಯೋತಿಷ ಪುರ ಅಂತ ಕರೆದ್ರದನ್ನು. ಪುರ ಶಬ್ದಕ್ಕೆ ಅರ್ಥ ಏನು? ಯಾವುದನ್ನು ಪುರ ಅಂತ ಕರೀತೇವೆ? ನಿಜವಾಗಿ ಯಾವುದನ್ನು ಪುರ ಅಂತ ಕರೀಬೇಕು? ಯಾವುದು ಪೂರ್ಣವೋ ಅದು ಪುರ. ಎಲ್ಲ ರೀತಿಯ ಸೌಲಭ್ಯಗಳಿಂದ ಯಾವುದು ಪೂರ್ಣ ಆಗಿರುತ್ತೋ ಆ ಊರನ್ನು ಮಾತ್ರ ಪುರ ಅಂತ ಕರೀಬೇಕು. ವೈದ್ಯಕೀಯ ಸೌಲಭ್ಯನೋ, ಕೃಷಿಯ ಸೌಲಭ್ಯನೋ, ನಮ್ಮಲ್ಲಿ ನಮ್ಮದೊಂದು ಬೇರೆ ರಾಜ್ಯ, ನಮ್ಮದೊಂದು ರಾಜ್ಯ ಬಿಡಿ, ನಮ್ಮದೊಂದು ಬೇರೆ ದೇಶ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮದೇ ಒಂದು ಅಖಂಡವಾದ ಭಾರತ ಭೂಮಿಯ ಒಳಗೆ, ಭಾರತ ದೇಶದೊಳಗೆ ನಮ್ಮದೊಂದು ಬೇರೆ ದೇಶ ಅಂತ ಮಾಡಿಕೊಳ್ತೇವೆ ಅಂತ ಕೆಲವರು ಗಲಾಟೆ ಮಾಡ್ತಾರೆ, ಕೆಲವರು ಹೊರಡ್ತಾರೆ. ಯಾವ ಉದ್ದೇಶ ಇರುತ್ತೆ ಗೊತ್ತೋ? ನಮಗೆ ಬೇಕಾದ್ದನ್ನು ನಾವೇ ಬೆಳೀತೇವೆ, ನಾವೇ ತೆಗೀತೇವೆ ಅನ್ನತಕ್ಕಂಥ ಅಭಿಪ್ರಾಯ ಇಟ್ಟುಕೊಂಡು ನಮ್ಮದು ಪ್ರತ್ಯೇಕ ರಾಜ್ಯ ಅಂತ ಕೆಲವರು ಮಾಡಿದರು, ನಮ್ಮದು ಪ್ರತ್ಯೇಕ ದೇಶ ಅಂತ ಮಾಡಿಕೊಳ್ತೇವೆ. ಹಾಗಾದರೆ ಪುರ ಅಂತ ಆಗುವುದು ಯಾವಾಗ? ಯಾವುದು ಎಲ್ಲ ಸೌಲಭ್ಯಗಳಿಂದ ಪೂರ್ಣ ಆಗಿರುತ್ತೋ ಅದು ಪುರ. ಚತುರ್ಮುಖ ತಾನು ನರಕಾಸುರನಿಗೆ ಕೊಟ್ಟಿರತಕ್ಕಂಥ ಪ್ರಾಗ್ಜ್ಯೋತಿಷ ಅನ್ನತಕ್ಕಂತಹ ಪಟ್ಟಣ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿತ್ತು. ಅಂತಹ ಅದ್ಭುತವಾದ ಪಟ್ಟಣದ ಒಳಗೆ ನರಕಾಸುರ ತಾನು ವಾಸ ಮಾಡಿಕೊಂಡಿದ್ದ. ಪಟ್ಟಣದ ಒಳಗೆ ಹೋಗಬೇಕಾದ್ರೆ ಹೊರಗಿನಿಂದ ತುಂಬ ವಸ್ತುಗಳನ್ನು ದಾಟಿ ದಾಟಿ ಹೋಗಬೇಕಿತ್ತು. ಎಷ್ಟನ್ನು ದಾಟಿಕೊಂಡು ಹೋಗಬೇಕು? ಆಸೀತ್ ಬಾಹ್ಯೇ ಗಿರಿದುರ್ಗಂ ತದಂತಹ ಪಾನೀಯ ದುರ್ಗಂ ತಸ್ಯಾಪಿ ಅಂತಹ ಪಾಶ ದುರ್ಗಂ. ಒಂದು ಮೂರು ದುರ್ಗಗಳು. ದುರ್ಗ ಶಬ್ದಕ್ಕೇನರ್ಥ? ದುಃಖೇನ ಗಂತುಂ ಶಕ್ಯವಾದ ಜಾಗಕ್ಕೆ ದುರ್ಗ ಅಂತ ಹೆಸರು. ಮಧ್ಯದಲ್ಲಿ ನರಕಾಸುರನ ಪಟ್ಟಣ, ಹೊರಗಿನಿಂದ ಏನುಂಟು? ಬೆಟ್ಟಗಳು ಬೆಟ್ಟಗಳು ಬೆಟ್ಟಗಳು, ಬೆಟ್ಟಗಳಲ್ಲಿ ಕಾಡುಗಳು, ಕಾಡುಗಳಲ್ಲಿ ಹಿಂಸ್ರಕ ಪ್ರಾಣಿಗಳು, ಅದ್ಭುತವಾದ ಭಯಂಕರ ಕಾಡು ಪ್ರಾಣಿಗಳಿಂದ ತುಂಬಿಕೊಂಡಿರತಕ್ಕಂತಹ ಬೆಟ್ಟಗಳು, ಕಾಡುಗಳಿಂದ ತುಂಬಿರತಕ್ಕಂತಹ ದೊಡ್ಡ 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 ಬೆಟ್ಟಗಳು, ಕಡಿದಾದ ಬೆಟ್ಟಗಳು ನರಕಾಸುರನ ಪಟ್ಟಣದ ಸುತ್ತ ಇತ್ತು. ಹೊರಗಿನಿಂದ ನೀವು ಯಾವ ದಾರಿಯಿಂದಲೂ ಹೋಗುವುದಾದರೂ ಈ ಬೆಟ್ಟಗಳನ್ನು ದಾಟಿಕೊಂಡೇ ಹೋಗಬೇಕು. ಹೋಗಬೇಕು ಅಂತಾದರೆ ಕಾಡು ಪ್ರಾಣಿಗಳ ಭೇಟಿ ಆಗಲೇಬೇಕು, ಅಷ್ಟು ಕಾಡು ಪ್ರಾಣಿಗಳಿಂದ ತುಂಬಿರತಕ್ಕಾದ್ರಿಂದ ಅದಕ್ಕೆ ದುರ್ಗ. ಅದನ್ನು ದಾಟಿಕೊಂಡು ಹೋಗುವುದು ಕಷ್ಟ. ದುಃಖೇನ ಗಮನ. ಆದ್ರಿಂದಲೇ ಲಕ್ಷ್ಮಿಯ ಒಂದು ರೂಪಕ್ಕೆ ದುರ್ಗ ಅಂತ ಹೆಸರು. ಕಂಸನ ಕೈಗೆ ಬಂದಿತ್ತು, ಕೈಯನ್ನು ತಪ್ಪಿಸಿಕೊಂಡು ಹಾರಿತು. ಕಂಸನಿಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತ, ಆದ್ರಿಂದ ದುರ್ಗ ಅಂತ ಹೆಸರು. ದುಃಖೇನ ಗಂತುಂ, ಗಂತುಂ ಅಂದರೆ ತಿಳ್ಕೊಳ್ಳಿಕ್ಕೆ, ಕಂಸನಿಗೆ ಏನು ಅಂತಲೇ ಅರ್ಥ ಆಗಿಲ್ಲ. ಎಂಟನೇ ಮಗುವಿನಿಂದ ಮರಣ ಅಂತ ಇತ್ತು. ಇದು ಹೆಣ್ಣು, ಬಡಿಯುತ್ತೇನೆ ಅಂತ ಕೈಗೆ ತೆಗೆದುಕೊಂಡೆ, ಕೈಯಿಂದ ಜಾರಿತು, ಮೇಲೆ ಹೋಯಿತು, ಎಂಟು ಕೈಗಳಿಂದ ಕೂಡಿತು, ಅಷ್ಟಭುಜ ಸಮಗ್ರ ಬ್ರಹ್ಮಾದಿಭಿ ಸ್ತೂಯಮಾನ. ಕಂಸನಿಗೆ ಅದನ್ನು, ಆ ಹೆಣ್ಣು ಮಗುವನ್ನು ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಅರ್ಥ ಆಗಿಲ್ಲ, ಸಾಧ್ಯ ಆಗಿಲ್ಲ. ಬಂತು ಹೆಸರು ಅದಕ್ಕೆ ದುರ್ಗ ಅಂತ. ಬಹಳ ಕಷ್ಟಪಟ್ಟ ಅಂತೆ ಕಂಸ ಒಂದು ಹೆಣ್ಣು ಮಗುವಿನ ಬಗ್ಗೆ ಪರಿಚಯ ಮಾಡಿಕೊಳ್ಳಬೇಕು ಅಂತಾದರೆ, ಆದ್ದರಿಂದ ದುರ್ಗ. ಹಾಗಾದರೆ ಕಷ್ಟದಿಂದ ತಿಳ್ಕೊಳ್ಳಿಕ್ಕೆ ಯೋಗ್ಯವಾದ ವಸ್ತುವಿಗೂ ದುರ್ಗ ಅಂತ ಹೆಸರು.
ಕಷ್ಟದಿಂದ ಹೋಗಲಿಕ್ಕೆ ಸಾಧ್ಯವಾದ ಜಾಗಕ್ಕೂ ದುರ್ಗ ಅಂತ ಹೆಸರು. ನಮ್ಮಲ್ಲಿ ದುರ್ಗಮ ಪ್ರದೇಶ ಅಂತ ಬಂತು. ಏನರ್ಥ ದುರ್ಗಮ ಪ್ರದೇಶ ಶಬ್ದಕ್ಕೆ ಅರ್ಥ? ಯಾವ ಜಾಗಕ್ಕೆ ಹೋಗಲಿಕ್ಕೆ ಬಹಳ ಪ್ರಯಾಸ ಪಡಬೇಕೋ ಆ ಜಾಗಕ್ಕೆ ದುರ್ಗಮ ಪ್ರದೇಶ ಅಂತ ಹೆಸರು. ನರಕಾಸುರನ ಮನೆಗೆ ಹೋಗಬೇಕು ಅಂತಾದ್ರೆ ನೀವು ಈ ಬೆಟ್ಟವನ್ನು ದಾಟಿದಿರೋ ಆ ಒಂದು ದುರ್ಗಮ ಪ್ರದೇಶ ದಾಟಿದಂತೆ ಆಯಿತು. ಹೊರಾಗಿರತಕ್ಕಂಥ ಒಂದು ದುರ್ಗ, ಅದರ ಒಳಗೆ ಪಾನೀಯ ದುರ್ಗ. ಪಾನೀಯ ದುರ್ಗ ಅಂದರೆ ಹೊಳೆ, ಸುತ್ತ ಹೊಳೆ, ನೀರು ಹರಿತಾನೇ ಇರುತ್ತೆ, ಸುತ್ತ ಬರ್ತಾನೇ ಇದೆ ನೀರು. ಎಷ್ಟು ಪ್ರವಾಹ ಗೊತ್ತು ಆ ನೀರಲ್ಲಿ. ಅಕಸ್ಮಾತ್ ನೀವು ಇಳಿದ್ರೆ, ಅಕಸ್ಮಾತ್ ಬೇಡ ಬೇಡ, ಅಕಸ್ಮಾತ್ ಇಳಿಯುದು ಅಂತಂದ್ರೆ ಯಾರ್ಯಾರ ಹತ್ರ ಮಾತಾಡಿಕೊಂಡು ಇಳಿಯುವುದು ಅಂತ ಅರ್ಥ. ಎಷ್ಟು ಎಚ್ಚರಿಕೆಯಿಂದ ಇಳಿದ್ರೂ ನೀವು ಕಾಲು ತಪ್ಪುತ್ತೀರಿ ಆ ಜಾಗದಲ್ಲಿ. ಆ ನೀರಲ್ಲಿ ಕಾಲು ತಪ್ಪಲೇಬೇಕು. ನಾವು ಅಕಸ್ಮಾತ್ ಇಳಿದಾಗ ಮಾತ್ರ ಕಾಲು ಜಾರುವ ಪ್ರಸಂಗ, ಎಚ್ಚರಿಕೆಯಿಂದ ಇಳಿದ್ರೆ ಕಾಲು ಜಾರುವ ಪ್ರಸಂಗ ಇಲ್ಲಲ್ಲ. ಇಲ್ಲಿ ಎಚ್ಚರಿಕೆಯಿಂದ ಇಳಿದ್ರೂ ನಮ್ಮನ್ನು ಕೊಚ್ಚಿಕೊಂಡು ಹೋಗುತ್ತೆ, ಅಷ್ಟು ಪ್ರವಾಹ. ಅಕಸ್ಮಾತ್ ಯಾರಾದರೂ ನಿಂತರೆ ಮೊಸಳೆ ಬಾಯಿ ಹಾಕಿತು, ಅಷ್ಟು ಮೊಸಳೆಗಳಿಂದ ಕೂಡಿರತಕ್ಕಂತಹ ಹೊಳೆ. ಇದನ್ನು ಪಾನೀಯ ದುರ್ಗ ಅಂತ ಕರೆದರು. ನೀವೆಲ್ಲ ಇದು ಅಸಂಭಾವಿತ ಅಂತ ಹೇಳಬೇಡಿ. ಮತ್ತೆ ಒಂದು 10 ವರ್ಷದ ಹಿಂದೆ ರಾಮ ಮಂದಿರದ ಪ್ರಸಂಗದಲ್ಲಿ ನಾವೆಲ್ಲ ಉತ್ತರ ಭಾರತಕ್ಕೆ ಹೋದಾಗ ಯಾರ ಕಾಲದಲ್ಲಿ 2 ಸಲ ಹೋಗಿದ್ದೆವು. ಒಬ್ಬ ಮೊದಲಿನ ಕಾಲದಲ್ಲಿ ಹೋದದ್ದು ಗೊತ್ತು, ಯಾರು ಆವಾಗ ಯಾರ ಆಧಿಪತ್ಯ ಇತ್ತು ನಿಮ್ಗೆ ಗೊತ್ತು. ಆವಾಗ ಬಹಳ ಕಷ್ಟಪಟ್ಟು ಹೋಗಿದ್ದೆವು. 2ನೇ ಸಲ ಹೋದಾಗ ಬಹಳ ಕಲ್ಯಾಣದಲ್ಲಿ ಹೋಗಿದ್ದೆವು. 1ನೇ ಸಲ ಹೋಗುವಾಗಲೇ ತುಂಬ ಕಷ್ಟಪಟ್ಟು ಹೋದದ್ದು. ಆ 1ನೇ ಸಲ ಹೋದಾಗ ನಾವೇನೋ ಗಾಡಿ ಇತ್ತು, ನಾವು ಗಾಡಿಯಲ್ಲಿ ರಸ್ತೆಯಲ್ಲೇ ಹೋಗುತ್ತಿದ್ದೆವು. ಕೆಲವರೆಲ್ಲ ಹೇಗೆ ಹೋಗುತ್ತಿದ್ರು ಗೊತ್ತೋ, ರಸ್ತೆಯಲ್ಲಿ ಹೋದರೆ ಹಿಡಿತಾರೆ ಅಂತ ಹೇಳಿಕೊಂಡು ಯಾವುದೋ ಅಡ್ಡದಾರಿ, ಕಾಡುದಾರಿ, ಗದ್ದೆ, ಬೈಲು, ಅದು ಇದು ಅಂತ ದಾಟಿಕೊಂಡು ಹಾಗೆ ಹೋದಾಗ ನಾನಾ ರೀತಿಯ ಹೊಳೆಗಳು ಎದುರು ಬರ್ತಿತ್ತು. ಆ ಹೊಳೆಗಳನ್ನು ಇಳಿದು ದಾಟಿಕೊಂಡು ಹೋಗಬೇಕಲ್ಲ. ಬಹಳಷ್ಟು ಜನ ಹೊಳೆಗಳಲ್ಲಿ ಇಳಿದಿದ್ದಾರೆ. ಇಳಿದವರು ಆಚೆ ಬದಿಯಲ್ಲಿ ದಡಸಿರಲಿಲ್ಲ. ಯಾಕೆ ಗೊತ್ತೋ, ಆ ಹೊಳೆಗಳಲ್ಲೆಲ್ಲ ಮೊಸಳೆಗಳನ್ನು ತುಂಬಿಸಿಟ್ಟಿದ್ದ. ಇವರು ಹೇಗೆ ಹೊಳೆ ದಾಟ್ತಾರೆ ನೋಡೋಣ ಅಂತ ಹೊಳೆಗಳಲ್ಲಿ ಮೊಸಳೆಗಳು, ಭಾರಿ ಭಾರಿ ಮೊಸಳೆಗಳನ್ನು ತುಂಬಿಸಿಟ್ಟಿದ್ದ. ಯಾರು? ಮೊದಲಿನ ವ್ಯಕ್ತಿ. ಆದ್ರಿಂದ ಹೊಳೆಗೆ ಇಳಿದ ವ್ಯಕ್ತಿಗಳು ದಾಟಿಕೊಂಡು ಆಚೆ ಬದಿ ಸೇರಿದ್ದು ಅಂತ ಇಲ್ಲ. ಹಾಗಾದ್ರೆ ಪಾನೀಯ ದುರ್ಗ ಏನದು? ನೀರು, ನೀರು, ನೀರು. ನೀವು ದಾಟಿಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಪಾನೀಯ ದುರ್ಗ ಅಂತ ಕರೀತಾರೆ. ಅಂತಹ ಹೊಳೆ ಸುತ್ತ ಉಂಟು, ಅದರಲ್ಲಿ ಒಂದಷ್ಟು ಮೊಸಳೆಗಳು. ಅದು ದಾಟಿಕೊಂಡು ಅಕಸ್ಮಾತ್ ಮುಂದೆ ಹೋಗ್ತೀರಾ, ಮುಂದೆ ಹೋದರೆ ಬೇಲಿ, ಕಂಬ ಹಾಕಿದ್ದಾನೆ, ಕಂಬಕ್ಕೆ ಬೇಲಿ ಬಿಗಿದಿದ್ದಾನೆ ನರಕಾಸುರ. ಎಷ್ಟು ಬೇಲಿ ಗೊತ್ತಾ? ಪಾಶಾಶ್ಚತೆ ಷಟು ಸಹಸ್ರಾಹ ಘೋರಾಹ. ನಾವೇನೊಂದು ತೋಟ ಮಾಡ್ತೇವೆ, ಒಂದು ಮಾವಿನ ತೋಟ ಮಾಡ್ತೇವೆ, ಅದಕ್ಕೆ ಸುತ್ತ ಒಂದು ಕಂಬ ನೆಡ್ತೇವೆ, ಕಂಬಕ್ಕೊಂದು ಬೇಲಿ ಹಾಕ್ತೇವೆ. ಕಷ್ಟಪಟ್ಟು ಒಂದು 3 ಸಾಲು 4 ಸಾಲು ತಂತಿ ಬೇಲಿ ಹಾಕ್ತೇವಲ್ಲ, ನರಕಾಸುರನಿಗೆ ಬೇಲಿ ಅಷ್ಟಿರಲಿಲ್ಲ. ಮತ್ತೆ 6,000 ತಂತಿಗಳ ಬೇಲಿ ಹಾಕಿದ್ದ. ಅಬ್ಬ ಎಷ್ಟು ಮೂರ್ಖ ನೋಡಿ, ಎಷ್ಟು ದುಷ್ಟ ನೋಡಿ. ಯಾವಾಗಲೂ ಯಾರೋ ಮಾತಂದದ್ದುಂಟು, ಹೆಚ್ಚು ಹೆಚ್ಚು ರಕ್ಷಕರಿದ್ರೆ ಬಾರಿ ಬಾರಿ ಮೂರ್ಖ ಅಂತ ಅರ್ಥ ಅಂತ. ಬಾರಿ ಬಾರಿ ಗುಂಡಾಗಿರಿ ಮಾಡಿದವನಿಗೆ ಹೆಚ್ಚು ಹೆಚ್ಚು ರಕ್ಷಕರು, ಭಟರು, ಭಟರು ಅಂತಂದ. ಅದೇ ರೀತಿಯಲ್ಲಿ ಹೊರಗಿನಿಂದ ಗಿರಿದುರ್ಗ, ಅದರ ಒಳಗಿನಿಂದ ಪಾನೀಯ ದುರ್ಗ, ಅದರ ಒಳಗಿನಿಂದ 6,000 ಬೇಲಿಗಳು, ತಂತಿ ಬೇಲಿಗಳು. ಪ್ರಾಯಶಃ ತಂತಿ ಬೇಲಿಗಳು ಪುನಃ ವಿದ್ಯುತ್ ಕೊಟ್ಟಿದ್ದಾನೋ ಏನೋ ಯಾರಿಗೆ ಗೊತ್ತು. ಇದರ ಒಳಗಿನಿಂದ ತಾನು ಅರಮನೆ ಮಾಡಿಕೊಂಡು ಆ ಅರಮನೆಯಲ್ಲಿ ನರಕಾಸುರ ತಾನು ವಾಸ ಮಾಡಿಕೊಂಡಿದ್ದಾನೆ. ಅವನ ನಿಗ್ರಹಕ್ಕೆ ಕೃಷ್ಣ ತಾನು ಹೋಗಿದ್ದಾನೆ ಎಂಬಲ್ಲಿಗೆ ಭೂಮಿಪುತ್ರನಾದ್ದರಿಂದ ಭೌಮ ನಿಜವಾಗಿ ತನ್ನ ಮನೆಯನ್ನು ನರಕ ಸದೃಶವನ್ನಾಗಿ ಮಾಡಿಕೊಂಡದ್ದರಿಂದ ನರಕಾಸುರ ವಾಸ ಮಾಡಿಕೊಂಡಿರುವ ಮನೆ ಚತುರ್ಮುಖನಿಂದ ಬಳುವಳಿಯಾಗಿ ಬಂದದ್ದು ಪ್ರಾಗ್ಜ್ಯೋತಿಷ ಪಟ್ಟಣ. ತನಗೊಂದು 5 ಜನ ಮಂತ್ರಿಗಳು ಸೇರಿಕೊಂಡಿದ್ದಾರೆ. ಮಂತ್ರಿಗಳ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಶಾಸ್ತ್ರಕಾರರು. ಒಬ್ಬ ಪೀಠ, ಮತ್ತೊಬ್ಬ ಮುರ, ಇನ್ನೊಬ್ಬ ನಿಶುಂಬ, ಮತ್ತೊಬ್ಬ ಹಯಗ್ರೀವ, ಮಗದೊಬ್ಬ ಪಂಚಜನ, 5ನೇವ ಪಂಚಜನ ಅಂತ. ಒಂದು 5 ಮಂತ್ರಿಗಳನ್ನು ಕಟ್ಟಿಕೊಂಡಿದ್ದ ಅಂತಾರೆ ಶಾಸ್ತ್ರಕಾರರು. ಸಂದರ್ಭ ಬಂದಾಗ ಹೆಸರು ಬೇಕಿದ್ರೆ ಉಲ್ಲೇಖ ಮಾಡ್ತಾರೆ ಶಾಸ್ತ್ರಕಾರರು, ಇಲ್ಲದಿದ್ದರೆ ಕೆಲವು ಮಂತ್ರಿಗಳು ಇದ್ರು ಅಂತ ಒಟ್ಟಿಗೆ ಹೇಳಿಬಿಡುತ್ತಾರೆ.
ಒಂದು 5 ಮಂತ್ರಿಗಳನ್ನು ಕಟ್ಟಿಕೊಂಡು ಈ ನರಕಾಸುರ 3 ಒಳಗಿರತಕ್ಕಂಥ ತನ್ನ ಪಟ್ಟಣದಲ್ಲಿ ಕೂತುಕೊಂಡು ಚತುರ್ಮುಖನಿಂದ ಒಂದು ವರವನ್ನು ಪಡ್ಕೊಂಡು, ಏನು ಅಂತ, ಯಾರಿಂದಲೂ ನಿನಗೆ ಸಾವು ಇಲ್ಲ ಎನ್ನತಕ್ಕಂಥ ಒಂದು ವರವನ್ನು ಪಡ್ಕೊಂಡು ಅಷ್ಟಕ್ಕೆ ತೃಪ್ತನಾಗದೆ ತನ್ನ ಮಂತ್ರಿಗಳಿಗೂ ಚತುರ್ಮುಖನಿಂದ ವರವನ್ನು ಕೊಡಿಸಿ, ಏನು ಅಂತ, ಯಾರಿಂದಲೂ ಸಾವು ಬರಬಾರದು ಸೋಲು ಬರಬಾರದು ಅಂತ ವರವನ್ನು ಕೊಡಿಸಿ, ಚತುರ್ಮುಖ ತಥಾಸ್ತು ಅಂತಂದ ಮೇಲೆ ಒಂಚೂರು ವ್ಯತ್ಯಾಸ ಮಾಡಬೇಕು ಚತುರ್ಮುಖ ಅಂತ ಕೇಳಿಕೊಂಡು, ಏನಪ್ಪ ಅದು ಅಂತ ಚತುರ್ಮುಖ ಕೇಳಿದ್ದಕ್ಕೆ, ನನ್ನಿಂದ ಸೋಲು ಬರಲಿ ಅವರಿಗೆ ಅಂತ ಕೇಳಿಸಿಕೊಂಡು, ಇಲ್ಲದ್ರೆ ಭಸ್ಮಾಸುರನಂತೆ ಆದೀತು, ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವರೆಲ್ಲ ಸುಟ್ಟು ಹೋಗ್ತಾರೆ ಅಂತ ರುದ್ರದೇವರು ಭಸ್ಮಾಸುರನಿಗೆ ಅಂದಿದ್ರು. ನನ್ನನ್ನು ಬಿಟ್ಟು ಅಂತ ಮಾತು ಹೇಳಲಿಲ್ಲ ರುದ್ರದೇವರು. ಆದ್ದರಿಂದ ಪರೀಕ್ಷೆಗೆ ರುದ್ರದೇವರ ತಲೆ ಮೇಲೆ ಕೈ ಇಡಲಿಕ್ಕೆ ಬಂದ. ನರಕಾಸುರನಿಗೆ ಪ್ರಾಯಶಃ ಗೊತ್ತಾಯಿತು ಕಾಣುತ್ತೆ. ಆದ್ದರಿಂದ ತಟ್ಟನೆ ಚತುರ್ಮುಖನಲ್ಲಿ ಅಂದ ಒಂದು ಮಾತು, ಏನು, ನನ್ನಿಂದ ಅವರಿಗೆ ಸೋಲು ಬರಬೇಕು, ನಾನು ಮತ್ತವರು ಅಕಸ್ಮಾತ್ ಏನಾದರೂ ಕಾದಾಡುವ ಪ್ರಸಂಗ ಬಂತು ಅಂತಂದರೆ ಅವರು ನನ್ನಿಂದ ಸೋಲ್ಬೇಕು, ಇಲ್ಲದ್ರೆ ನಾಳೆ ನನ್ನನ್ನೇ ಮುಗಿಸತಕ್ಕಂಥ ಪ್ರಸಂಗವನ್ನು ತಂದುಕೊಂಡರು. ಆದ್ದರಿಂದ ಇಷ್ಟು ಎನಗೆ ಅನುಗ್ರಹ ಮಾಡು ಅಂತ ಚತುರ್ಮುಖನಲ್ಲಿ ಕೇಳಿಕೊಂಡದ್ದಕ್ಕೆ ಕೇಳಿದ್ದಕ್ಕೆಲ್ಲ ಚತುರ್ಮುಖ ಅಸ್ತು 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 ಅಂತ ಹೇಳಿ ನರಕಾಸುರನೆಂಬ ಕುರಿಯನ್ನು ಬೆಳೆಸುವ ಕೆಲಸ ಮಾಡಿದ. ಚತುರ್ಮುಖ ಯಾಕೆ ವರ ಕೊಡ್ತಾನೆ, ರುದ್ರದೇವರು ದೈತ್ಯರು ಕೇಳಿದ್ದಕ್ಕೆಲ್ಲ ವರ ಕೊಡ್ತಾರೆ. ಯಾವ ದೈತ್ಯ ಏನು ವರ ಕೇಳಿದ್ರು ವಾಯುದೇವರ ಹತ್ರ ಒಂದು ವರ ಕೇಳುವುದಿಲ್ಲ ಅಂತ ಈ ದೈತ್ಯರು, ಮತ್ತೆ ಎಲ್ಲರ ಹತ್ರನೂ ವರ ಕೇಳ್ತಾರೆ, ಎಲ್ಲರೂ ವರ ಕೊಡ್ತಾರೆ. ನಾವು ಇಷ್ಟು ಪುರಾಣಗಳನ್ನು ನೋಡಿದ್ದೇವಲ್ಲ, ಇಷ್ಟು ಉಪನ್ಯಾಸಗಳನ್ನು ಕೇಳಿದ್ದೇವಲ್ಲ, ರುದ್ರನ ವರದಿಂದ ಕೊಬ್ಬಿದ ದೈತ್ಯ ಅಂತೇವೆ. ಪಾರ್ವತಿ, ಗಣಪತಿ, ಸ್ಕಂದ, ಚತುರ್ಮುಖ, ಚತುರ್ಮುಖ ಬಹಳ ಪ್ರಬಲ, ಇವರೆಲ್ಲ ವರದಿಂದ ಕೊಬ್ಬಿದವರು ಕೊಬ್ಬಿದವರು ಅಂತ ಕೇಳಿದ್ದುಂಟು. ಪುರಾಣದಲ್ಲಿ ಎಲ್ಲೇ ಒಂದು ಪ್ರಸಂಗದಲ್ಲಿ ಕೂಡ ಒಂದು ಪ್ರಸಂಗ ಬಿಟ್ಟರೆ ಮತ್ತೆ ಇಲ್ಲ, ಕಾಲ ನೇಮಿಗೊಂದು ವಾಯುದೇವರು ವರ ಕೊಟ್ಟದ್ದುಂಟಂತೆ. ಅದು ಕೂಡ ದೇವ್ರ ಹತ್ರ ಕೇಳಿ ಕೊಡ್ಲೋ ಅಂತ ದೇವ್ರ ಹತ್ರ ಕೇಳಿದ್ರಂತೆ ವಾಯುದೇವರು, ಕೊಟ್ಟು ಬಿಡೋ ಅಂತಂದಂತೆ. ಕೊಟ್ಟದ್ದಕ್ಕೆ ಹೇಳಿದ್ದಕ್ಕೆ ವಾಯುದೇವರು ಕೊಟ್ಟರಂತೆ. ಇಲ್ಲದಿದ್ರೆ ದೈತ್ಯರು ಎಲ್ಲಿಯೂ ಕೂಡ ವಾಯುದೇವರ ಹತ್ರ ವರ ಕೇಳೋದು ಅಂತಿಲ್ಲ ಅಂತೆ. ಹಾಗಾದಿಷ್ಟು ತೀರ್ಮಾನ ಆಯ್ತಲ್ಲ, ಯಾರಿಗೆ ಯಾವ ದೇವತೆ ಅಂತ. ಸಾತ್ವಿಕರಿಗೆಲ್ಲ ವಾಯುದೇವರು, ರಾಕ್ಷಸರಿಗೆಲ್ಲ ಬ್ರಹ್ಮದೇವರು ಅಂತ ಹೀಗೊಂದು ತೀರ್ಮಾನ. ಆದ್ರಿಂದ ನಾವು ನಮ್ಮ ಜೀವನದಲ್ಲಿ ಸಾತ್ವಿಕತವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರತಿನಿತ್ಯ ವಾಯುದೇವರ ಚಿಂತನೆ ಮಾಡೋಣ. ಒಂದು ಮಾತಂದ್ರೆ ರಮಾನಾಥಾಚಾರ್ಯರು ಭೀಮಸೇನನ ಚಿಂತನೆ ಬೆಳಿಗ್ಗೆದ್ದು ನಿತ್ಯ ಮಾಡೋಣ, ಭೀಮನೇ ವಾಯು, ವಾಯುದೇವರ ಚಿಂತನೆ ಮಾಡೋಣ. ಆ ದೃಷ್ಟಿಯಿಂದ ವಾಯುವಿನ ಹತ್ರ ವರ ಕೇಳಲಿಲ್ಲ, ಚತುರ್ಮುಖನ ಹತ್ರ ವರ ಕೇಳಿದ, ಚತುರ್ಮುಖ ಎಲ್ಲ ವರ ಕೊಟ್ಟ, ಕುರಿಯನ್ನು ಚೆನ್ನಾಗಿ ಬೆಳೆಸಿದ. ಯಾಕೆ, ಅಗ್ನಿ ಬರ್ತಾ ಇದೆ, ಅಗ್ನಿಗೆ ಆಹುತಿ ಕೊಡಬೇಕಾಗಿದೆ. ಆಹುತಿ ಕೊಡುವವ ಕೆಲವು ಕಡೆ ಈ ರೀತಿ ಆಹುತಿಯನ್ನು ಬೆಳೆಸುವ ಮೂಲಕ ಆಹುತಿ ಕೊಡುವವ ಚತುರ್ಮುಖ. ಪುರೋಹಿತರು ಆಹುತಿ ಕೊಡ್ತಾರೆ ಹೌದು, ನಮಗೆ ಕಾಣಿಸುವುದು ಪುರೋಹಿತರು ಮಾತ್ರ ಆಹುತಿ ಕೊಡ್ತಾರೆ ಅಂತ. ಆದರೆ ಪುರೋಹಿತ ಆಹುತಿ ಕೊಡಬೇಕಾದ ಅದಕ್ಕೆ ಹಿನ್ನೆಲೆಯಾಗಿ ಎಷ್ಟು ಜನ ಸೇರಿರ್ತಾರೆ ಗೊತ್ತೋ? ಆಹುತಿಯನ್ನು ಸಿದ್ಧ ಮಾಡುವವನು ಪರಂಪರೆಯ ಆಹುತಿ ಕೊಡುವವನೇ. ಆಹುತಿ ಚೆನ್ನಾಗಿ ಬೆಂದಿರಬೇಕು, ಆಹುತಿ ಚೆನ್ನಾಗಿ ಬೆಳೆದಿರಬೇಕು, ಅದಕ್ಕೆ ಹಾಕಬೇಕಾದ್ದನ್ನೆಲ್ಲ ಆಹುತಿಗೆ ಹಾಕಿರಬೇಕು. ಅದು ಬಿಟ್ಟು ಬರೇ ಒಂದು ಅನ್ನವನ್ನು ಬೇಯಿಸಿ ತಂದು ಅಗ್ನಿಯಲ್ಲಿ ಸುರಿಯುವುದಲ್ಲ, ಅದಕ್ಕೆ ಇಂತಹ ಆಹುತಿಗೆ ಇಷ್ಟಿಷ್ಟು ಪ್ರಮಾಣದಲ್ಲಿ ಇಂಥ ಇದ್ದದನ್ನು ಹಾಕಬೇಕು ಅಂತ ಶಾಸ್ತ್ರಕಾರರಂದಿದ್ದಾರೆ. ಅದೇ ರೀತಿಯಲ್ಲಿ ನರಕಾಸುರನೆಂಬ ಆಹುತಿ, ಜರಾಸಂಧನೆಂಬ ಆಹುತಿ, ಕಂಸನೆಂಬ ಆಹುತಿ, ಈ ಆಹುತಿಗಳನ್ನೆಲ್ಲ ತಯಾರು ಮಾಡುವ ಕೆಲಸ ಚತುರ್ಮುಖ ಬ್ರಹ್ಮ ವಹಿಸಿಕೊಂಡಿದ್ದ, ರುದ್ರದೇವರು ವಹಿಸಿಕೊಂಡಿದ್ರು. ಇಲ್ಲದಿದ್ರೆ ಏನಾಗಬೇಕಿತ್ತು ಗೊತ್ತಾ? ಭಗವಂತನ ದ್ವೇಷಿಗಳಿಗೆ ವರವನ್ನು ಕೊಟ್ಟು ಕೊಬ್ಬಿಸಿದರೆ ದೇವರು ಸಿಟ್ಟಾಗಬೇಕಿತ್ತಲ್ಲ ಚತುರ್ಮುಖನ ಮೇಲೆ. ಎಲ್ಲಿಯಾದರೂ ವರ ಕೊಟ್ಟದ್ದಕ್ಕೆ ಚತುರ್ಮುಖನ ಮೇಲೆ, ರುದ್ರದೇವರ ಮೇಲೆ ದೇವರು ಸಿಟ್ಟಾದದ್ದುಂಟ? ಬೇಷ್, ಒಳ್ಳೆಯ ಕೆಲಸ ಮಾಡಿದ್ದಿಂತಂದ್ರು. ಯಾಕೆ, ಎನಗೆ ಒಳ್ಳೆಯ ದಷ್ಟಪುಷ್ಟವಾದ ಆಹುತಿ ಸಿಗುತ್ತೆ ಅಂತ ಭಗವಂತನದ್ದು ಚಿಂತನೆ ಅಂತಾರೆ. ನಾವು ಕುರಿಯನ್ನು ಆಹುತಿ ಕೊಡೋದುಂಟು, ಎಲ್ಲ ಬಿಡಿ. ನಾವು ಕೋಲಕ್ಕೆ ಹೋಗುವವರು ಕೋಳಿ ಹಿಡ್ಕೊಂಡು ಹೋಗ್ತೇವಲ್ಲ, ಕೋಲದಲ್ಲಿ ಭೂತಕ್ಕೆ ಕೋಳಿ ಕೊಡ್ತೇವಲ್ಲ, ಆ ಕೋಳಿಯನ್ನು ಎಷ್ಟು ದಿವಸದಿಂದ ಚೆನ್ನಾಗಿ ಚೀನಿ ಹಾಕಿ ಸಾಕುತ್ತಾ ಇರ್ತೇವೆ ಗೊತ್ತೋ? ಯಾರಿಗೂ ಮುಟ್ಲಿಕ್ಕೆ ಬಿಡುವುದಿಲ್ಲ ಆ ಕೋಳಿಯನ್ನು. ನಾವು ತಿನ್ನುವುದಕ್ಕಿಂತ ಮೊದಲು ಆ ಕೋಳಿಗೆ ಆಹಾರ ಹಾಕ್ತೇವೆ. ಯಾಕೆ, ಭೂತಕ್ಕೆ ಕೊಡಲಿಕ್ಕಿದ್ದದ್ದು ಅಂತ. ಹಾಗಾದರೆ ಕೋಳಿಯನ್ನು ಎಷ್ಟು ಎಷ್ಟು ದಷ್ಟಪುಷ್ಟವಾಗಿ ಬೆಳೆಸ್ತೇವೋ ಅಷ್ಟು ಅಷ್ಟು ನಮ್ಮ ಭೂತ ತೃಪ್ತಿ ಪಡುತ್ತೆ. ಬಡಕಲಾಗಿರತಕ್ಕಂಥ ಆಹುತಿಯನ್ನು ಕೊಡಬಾರದು ಅಂತಾರೆ ಶಾಸ್ತ್ರಕಾರರು. ಹಾಗಾದರೆ ನಮ್ಮ ಅನುಸಂಧಾನ ಎಷ್ಟು ಚೆನ್ನಾಗಿ ಉಂಟು ನೋಡಿ. ಕೋಳಿ ಕೊಡೋಣ,
ಕುರಿ ಕೊಡೋಣ. ಸರ್ಕಾರದವರು ಏನೋ ಕೋಳಿ ಕೊಯ್ಯುವುದಕ್ಕೂ ಕುರಿ ಕೊಯ್ಯುವುದಕ್ಕೂ ಆಕ್ಷೇಪ ಮಾಡ್ತಾರೆ. ಮನೆಯಲ್ಲಿ ಬೇಕಾದ್ರೆ ಕೊಯ್ದುಕೋ, ಸಾರ್ವಜನಿಕಕ್ಕೋ ಅಲ್ಲ. ಮನೆಯಲ್ಲಿ ಕೊಯ್ದ್ರೆ ಏನದು ಕೋಳಿ ಅಲ್ವೋ? ಸಾರ್ವಜನಿಕ ಕೊಯ್ದಾಗ ಮಾತ್ರ ಅದು ಕೋಳಿ ಆಗುವುದ? ಮನೆಯಲ್ಲಿ ಕೊಯ್ದಾಗ ಕೋಳಿ ಅಲ್ವೋ? ಆದ್ರೂ ಸರ್ಕಾರದೊಂದು ಅದಕ್ಕೆ ಅಂದದ್ದು ಸರ್ಕಾರದ ನಿಯಮ, ಕುರುಡು ನಿಯಮ ಅಂತ. ನಿನ್ನ ಮನೆಯಲ್ಲಿ ಏನು ಬೇಕಾದ್ರೂ ಮಾಡಿಕೋ, ಸಾರ್ವಜನಿಕವಾಗಿ ಮಾತ್ರ ಪ್ರಾಣಿ ಹಿಂಸೆ ಮಾಡಬೇಡ ಅಂತ. ಏನೋ ಅವ ಪ್ರಾಣಿ ಹಿಂಸೆ ಮಾಡುವುದಲ್ಲ, ಮತ್ತೆ ತಾನು ನಂಬಿದ ದೇವರಿಗೆ ಆಹುತಿಯನ್ನು ಕೊಡುವುದು. ತಾನು ಕೋಳಿ ತಿನ್ನುವವ ಹೌದು, ಆದರೆ ತಾನು ತಿನ್ನಬೇಕಾದ ಮೊದಲು ತನ್ನ ದೇವರಿಗೆ ಕೋಳಿಯನ್ನು ತೋರಿಸಿ ನೈವೇದ್ಯ ಮಾಡಿ ತಿಂತೇನೆ ಅಂತ ಅವನ ಸಂಕಲ್ಪ ಇದ್ರೆ ನಮ್ಮ ಸರ್ಕಾರದ ಅವನ ಸಂಕಲ್ಪವನ್ನು ತಪ್ಪು ಅಂತ ಮಾಡಿಬಿಟ್ರು. ನೀನು ಭೂತಕ್ಕೆ ಕಡಿಬೇಡ, ನಿನಗೆ ಕಡಿದುಕೋಬೇಕಾದ್ರೆ ಪ್ರಾಯಶಃ. ಆದ್ರಿಂದ ನಮ್ಮ ದೇಶಕ್ಕೆ ಬರಗಾಲ ಬಂದದ್ದೋ ಏನೋ, ನಾವು ತಿನ್ನತಕ್ಕಂಥ ಆಹುತಿಯನ್ನು ಭಗವಂತನಿಗೆ ನೈವೇದ್ಯ ಮಾಡಿ ತಿಂದರೆ ಭಗವಂತ ನಮಗೆ ಕಾಲಕಾಲಕ್ಕೆ ಮಳೆ ಚೆನ್ನಾಗಿ ಕೊಡ್ತಾನೆ. ನಾವೇ ತಿಂದರೆ ನಿನಗೆ ಬೇಕಾದ ಆಹಾರ ನೀನೇ ತಯಾರು ಮಾಡಿ ತಿಂತೀಯಲ್ಲ, ನೀನೇ ಬೇಕಾದ್ದನ್ನು ಮಾಡಿಕೋ ಅಂತ ಭಗವಂತನೂ ತಾಟಸ್ಥ್ಯ ಧೋರಣೆ ತೆಗೆದುಕೊಳ್ತಾನೋ ಏನೋ. ಹಾಗಾದರೆ ಹೇಗೆ ಕೋಳಿಯನ್ನು ಆಹುತಿ ಕೊಡಬೇಕಾದ್ರೆ ಚೆನ್ನಾಗಿ ಬೆಳೆಸ್ತೇವೋ ಅದೇ ರೀತಿಯಲ್ಲಿ ಚತುರ್ಮುಖನೆಂಬ ತಾನು ಆಹುತಿ ಕೊಡುವವ, ತಾನು ನರಕಾಸುರನನ್ನು ಕೃಷ್ಣನೆಂಬ ಅಗ್ನಿ ಆಹುತಿ ಕೊಡುವುದಕ್ಕೋಸ್ಕರ ವರವನ್ನು ಕೊಡುವ ಮೂಲಕ ಬೆಳೆಸಿದ ಬೆಳೆಸಿದ ಬೆಳೆಸಿದ. ಆದ್ದರಿಂದ ದುಷ್ಟರಿಗೆ ಅನುಕೂಲ ಮಾಡಿ ಕೊಡೋದು ಮುಂದೆ ಭಗವಂತನ ಪೂಜೆ ಅನ್ನತಕ್ಕಂಥ ಅನುಸಂಧಾನ. ಆದ್ದರಿಂದ ಭಗವಂತ ಅವರ ಮೇಲೆ ಪ್ರೀತನಾಗುತ್ತಾನೆ ಅಂತಾರೆ. ಕೊಟ್ಟವರ ನರಕಾಸುರ ಹೀಗೆ ಮೂರು ದುರ್ಗ ಮಾಡಿಕೊಂಡ, ಒಳಗಿನಿಂದ ಮನೆ ಮಾಡಿಕೊಂಡ, ಐದು ಜನ ಮಂತ್ರಿಗಳನ್ನು ಕಟ್ಟಿಕೊಂಡ. ಐದು ಜನ ಮಂತ್ರಿಗಳು ಯಾರಂತೆ? ಲೋಕಪಾಲಾನ್ ಚಿಂತಯಿತ್ವ. ಐದು ಜನ ಮಂತ್ರಿಗಳು ಲೋಕಪಾಲಕರಂತೆ, ಐದು ಜನ ಮಂತ್ರಿಗಳು ದಿಕ್ಪಾಲಕರಂತೆ. ದಿಕ್ಕುಗಳಿರುವುದು ಎಂಟು, ಇವನಲ್ಲಿ ಮಂತ್ರಿಗಳಿರುವುದು ಐದು. ಐದು ಜನ ಮಂತ್ರಿಗಳನ್ನು ಎಂಟು ದಿಕ್ಕುಗಳಿಗೆ ಪಾಲಕರನ್ನಾಗಿ ಮಾಡಿಕೊಂಡ. ಆ ಪ್ರಾಗ್ಜ್ಯೋತಿಷಪುರದಲ್ಲಿ ತಾನು ಕೂತ ತನ್ನ ಚಿಂತನೆ ಹೇಗಿತ್ತು? ಬ್ರಹ್ಮ ಇತಿ ಅರ್ಧ ಭಾಷಮಾಣ ಆಸ್ತೆ. ಅವನ ಉಪಾಸನೆಯ ಕ್ರಮ ಹೇಗಿತ್ತು ನರಕಾಸುರನದ್ದು? ಅರಮನೆಯಲ್ಲಿ ಕೂತುಕೊಂಡು ಏನು ಅಂತ ಉಪಾಸನೆ ಮಾಡ್ತಿದ್ದ? ನಾನು ಬ್ರಹ್ಮ, ಅಹಂ ಬ್ರಹ್ಮ, ಅಹಂ ಬ್ರಹ್ಮ, ನಾನು ದೇವರು, ನಾನು ದೇವರು, ನಾನು ದೇವರು ಅಂತ ಚಿಂತನೆ ಮಾಡಿಕೊಂಡು ಕೂತಿದ್ದಂತೆ. ಎಲ್ಲಿ? ಮೂರು ದುರ್ಗದ ಒಳಗೆ ಪ್ರಾಗ್ಜ್ಯೋತಿಷ ಪಟ್ಟಣದಲ್ಲಿ ಐದು ಮಂತ್ರಿಗಳನ್ನು ಸುತ್ತಮುತ್ತ ಕಲೆ ಹಾಕಿ, ದಿಕ್ಪಾಲಕರು ಅಂತ ಕಲೆ ಹಾಕಿ ಮಧ್ಯದಲ್ಲಿ ಕೂತು ಬ್ರಹ್ಮ ಇತಿ ಅರ್ಧ ಭಾಷಮಾಣ ಆಸ್ತೆ, ಇಂತಹ ನರಕನನ್ನು ಸಂಹಾರ ಮಾಡುವುದಕ್ಕೋಸ್ಕರ ಭಗವಂತ ಬಂದ. ಇಷ್ಟೂ ಚಿತ್ರಣವನ್ನು ನಮ್ಮ ಜೀವನದಲ್ಲಿ ತರಲಿಕ್ಕೆ ಬರುತ್ತೆ ಎಂದರು ಶಾಸ್ತ್ರಕಾರರು. ಒಳಗಿನಿಂದ ಜೀವ ಕೂತಿದ್ದಾನೆ. ಎಂಥ ಎಂತಹ ಜೀವರು ಕೂತಿದ್ದಾರೆ ಗೊತ್ತಾ? ಮೂರು ರೀತಿಯ ಜೀವರಿದ್ದಾರೆ ಗೊತ್ತು. ಒಂದು ಸಂದರ್ಭದಲ್ಲಿ ನಾನು ಹೇಳಿದ್ದುಂಟು, ತ್ರಿವಿಧ ಜೀವರು ಅಂತಿದ್ದಾರೆ. ಬೇಕು ಎನ್ನುವರು, ಬೇಡ ಅಂತೆನ್ನುವರು, ಬೇಕೋ ಬೇಡುವೋ ಎನ್ನುವರು, ತ್ರಿವಿಧ ಜೀವರು ಅಂತಿದ್ದಾರೆ. ಒಬ್ಬ ದೇವರು ದೊಡ್ಡವ ಅಂತೆನ್ನುವ ಜೀವ, ಮತ್ತೊಬ್ಬ ನಾನು ದೇವರಿಗೆ ಸಮಾನ ಅಂತನ್ನುವ ಜೀವ, ಮತ್ತೊಬ್ಬ ನಾನೇ ದೇವರು ಅಂತನ್ನುವ ಜೀವ. ತ್ರಿವಿಧ ಜೀವರು ಸಮಾಜದಲ್ಲಿ ಈಗಲೂ ಕಾಣಲಿಕ್ಕೆ ಸಿಗುತ್ತಾರೆ. ಅದರಲ್ಲಿ ಈಗ ಕೃಷ್ಣ ಯಾರ ಸಂಹಾರಕ್ಕೆ ಬಂದ? ನಾನೇ ದೇವರು ಅಂತ ಹೇಳತಕ್ಕಂತಹ ನರಕನ ಸಂಹಾರಕ್ಕೆ ಕೃಷ್ಣ ಬಂದ. ಮೂರು ದುರ್ಗದ ಒಳಗೆ ಜೀವ ಕೂತಿದ್ದಾನೆ ಅಂತಾರೆ. ಯಾವುದು ಮೂರು ದುರ್ಗ? ಗಿರಿದುರ್ಗ, ಜಲದುರ್ಗ, ಪಾಶದುರ್ಗ. ಯಾವುದು ಗಿರಿದುರ್ಗ? ಶರೀರ, ಬಾಹ್ಯ ಶರೀರ, ಗಿರಿದುರ್ಗ. ಜಲದುರ್ಗ ಯಾವುದು? ಈ ಶರೀರದ ಒಳಗೆ ಇನ್ನೊಂದು ಶರೀರ ಉಂಟು, ಸೂಕ್ಷ್ಮ ಶರೀರ, ಅದನ್ನು ಜಲದುರ್ಗ ಅಂತ ಕರೆದರು. ಪಾಶದುರ್ಗ ಯಾವುದು? ಸೂಕ್ಷ್ಮ ಶರೀರದ ಒಳಗೆ ಮತ್ತೊಂದು ಶರೀರ ಉಂಟು, ಅದನ್ನು ಪಾಶದುರ್ಗ ಅಂತ ಕರೆದರು. ಅದರ ಒಳಗೆ ಜೀವ ಇದ್ದಾನೆ. ನಮಗೇನೋ ಒಂದು ಶರೀರ, ಈ ಶರೀರ ಕಾಣುತ್ತೆ, ಈ ಶರೀರದ ಒಳಗೆ ಜೀವ ಇದ್ದಾನೆ ಅಂತ ನಮ್ಮ ನಿಮ್ಮ ಅನುಸಂಧಾನ. ಅಷ್ಟೇ ಅನುಸಂಧಾನ ಅಲ್ಲ, ಈ ಶರೀರದ ಒಳಗೆ ಇನ್ನೊಂದು ಶರೀರ, ಅದರ ಒಳಗೆ ಮತ್ತೊಂದು ಶರೀರ, ಅದರ ಒಳಗೆ ಜೀವ. ಈ ಶರೀರವನ್ನು ಸ್ಥೂಲ ಶರೀರ ಅಂತ ಕರೆದರು, ಇದರ ಒಳಗಿರುವ ಶರೀರವನ್ನು ಸೂಕ್ಷ್ಮ ಶರೀರ ಅಂತ ಕರೆದರು, ಅದರ ಒಳಗಿರುವ ಶರೀರವನ್ನು ಲಿಂಗ ಶರೀರ ಅಂತ ಕರೆದರು. ಮೂರು ಶರೀರ ಪ್ರತಿಯೊಬ್ಬ ಜೀವನಿಗೂ ಉಂಟು ಅಂತಾರೆ ಶಾಸ್ತ್ರಕಾರರು. ನಮಗೆ ಒಂದು ಶರೀರ ಮಾತ್ರ ಕಾಣುತ್ತೆ, ಈ ಶರೀರಕ್ಕೆ ಗಿರಿದುರ್ಗ ಅಂತ ಹೆಸರು ಅಂತಂದರು. ಒಳಗಿನಿಂದ ಜೀವ, ಲಿಂಗ ಶರೀರದ ಒಳಗೆ ಜೀವ ಇದ್ದಾನೆ. ಈ ಶರೀರ ಬಿದ್ದು ಹೋಗುತ್ತೆ, ಶರೀರ ಬಿದ್ದು ಹೋದ ಮೇಲೆ ಜೀವ ಯಾವ ಶರೀರ ಹಿಡ್ಕೊಂಡು ಹೋಗ್ತಾನೆ? ಸೂಕ್ಷ್ಮ ಶರೀರ ಹಿಡ್ಕೊಂಡು ಆಚೆ ಈಚೆ ಓಡಾಡ್ತಾನೆ ಅಂತಂದರು. ಯದ್ಯಪಿ ಜೀವ ಓಡಾಡಬೇಕಾದ್ರೆ ಶರೀರ ಬೇಕು ಎನ್ನುವುದು ಸಹಜ, ಈ ಶರೀರ ಬಿದ್ದಾಗಿದೆ, ಮತ್ತೆ ಜೀವ ಓಡುವುದು ಹೇಗೆ? ಅದಕ್ಕೋರನ್ನು ಶಾಸ್ತ್ರಕಾರನಿಗೆ ಕೊಟ್ಟ ಶರೀರ ಸೂಕ್ಷ್ಮ, ನಮ್ಮ ನಿಮ್ಮ ಕಣ್ಣಿಗೆ ಕಾಣಿಸದೇ ಇರುವ ಶರೀರವೇ ಸೂಕ್ಷ್ಮ ಶರೀರ.
ಈ ಶರೀರ ಇದು ಏನು? ಇದು ಗಿರಿದುರ್ಗ. ಯಾಕಿದಕ್ಕೆ ಗಿರಿದುರ್ಗ ಅಂತ ಹೆಸರು? ಗಿರಿ ಅಂದರೆ ಏನು? ಬೆಟ್ಟವನ್ನು ಗಿರಿ ಅಂತ ಕರಿತೇವೆ. ಬೆಟ್ಟಕ್ಕೆ ಗಿರಿ ಅಂತ ಯಾಕೆ ಹೆಸರು ಬಂತು? ಗಿರತಿ ಇತಿ ಗಿರಿ, ನುಂಗುತ್ತೆ ಅಂತೆ, ಆದ್ದರಿಂದ ಅದಕ್ಕೆ ಗಿರಿ ಅಂತ ಹೆಸರು. ಏನು ನುಂಗುತ್ತೆ? ಬಹಳಷ್ಟು ಜಾಗವನ್ನು ಕಬಳಿಸುತ್ತೆ, ಭೂಮಿಯ ಜಾಗವನ್ನು ಕಬಳಿಸುತ್ತೆ, ಆದ್ರಿಂದ ಅದಕ್ಕೆ ಗಿರಿ ಅಂತ ಹೆಸರು. ಅಲ್ವ, ಒಂದು ಬೆಟ್ಟ ಅಂತಂದ್ರೆ ತುಂಬ ಜಾಗ ಬೆಟ್ಟಕ್ಕೆ ಹೋಗಿಬಿಡ್ತು. ಹಾಗಾದ್ರೆ ಭೂಮಿಯ ಬಹಳ ಸಮತಟ್ಟಾದ ಬಹಳ ಜಾಗವನ್ನು ಕಬಳಿಸುವ ಭಾಗಕ್ಕೆ ಗಿರಿ ಅಂತ ಹೆಸರು. ನಮ್ಮ ನಿಮ್ಮ ಶರೀರವು ಒಂದು ರೀತಿಯಲ್ಲಿ ಗಿರಿ. ಯಾಕೆ ಗೊತ್ತಾ? ಗೊತ್ತು. ಏನು ಗೊತ್ತು? ಕಬಳಿಸುತ್ತೆ ಕಬಳಿಸುತ್ತೆ ಕಬಳಿಸುತ್ತೆ. ಏನು ಹಾಕಿದ್ರು ಶರೀರ ಬೇಕು ಬೇಕು, ಇನ್ನೂ ಬರಲಿ ಇನ್ನೂ ಬರಲಿ ಇನ್ನೂ ಬರಲಿ ಅಂತ ಅನ್ನುತ್ತೆ. ಅಂತ ಸರಿ ಉಂಟಲ್ಲ, ಶರೀರವನ್ನು ಗಿರಿ ಅಂತ ಕರೆದದ್ದು. ಏನು ಹಾಕಿದ್ರು ತುಂಬಿಸಿಕೊಳ್ಳುತ್ತೆ, ಆದ್ರಿಂದ ಗಿರಿ ಅಂತ ಹೆಸರು ಕೊಟ್ಟರು. ಹಿರಿಯರೊಂದು ಮಾತಂದದ್ದುಂಟು, ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬದು ಒಂದು ತುಂಬಲಿಲ್ಲ. ನಮಗೊಂದು ಬಹಳ ಪ್ರಸಿದ್ಧವಾದ ಹಾಡು ಇದು. ಇದಕ್ಕೆ ಅರ್ಥ ಏನು? ಅರ್ಥ ಪುರಂದರ ವಿಠಲ ಅಂತಂದಿದ್ದಾರೆ ಕೊನೆಗೆ. ನಮಗೆ ನಿಮಗೆ ಪಕ್ಕಕ್ಕೆ ಅರ್ಥ ಆಗತಕ್ಕದ್ದಲ್ಲ. ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬದು ಒಂದು ತುಂಬಲಿಲ್ಲ. ಯಾವುದು ತುಂಬದು ಯಾವುದು ತುಂಬಲಿಲ್ಲ? ಎರಡು ನೀವೇನು ತಲೆ ಬಡ್ಕೊಂಡ್ರು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ, ಒಂದನ್ನು ತುಂಬಿಸಲಿಕ್ಕೆ ಸಾಧ್ಯ ಉಂಟು, ಇನ್ನೂ ತುಂಬಲಿಲ್ಲ. ಯಾವುದದು? ಸ್ಥೂಲ ಶರೀರ ತುಂಬಿಸಲಿಕ್ಕೆ ಸಾಧ್ಯ ಉಂಟು, ಸೂಕ್ಷ್ಮ ಶರೀರ ಲಿಂಗ ಶರೀರ ಏನು ಮಾಡಿದ್ರು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಮುಳ್ಳು ಕೊನೆ ಅಂದರೆ ಜೀವ, ಜೀವನಿಗೆ ಮುಳ್ಳು ಕೊನೆ ಅಂತ ಹೆಸರು. ಯಾಕೆ? ಮುಳ್ಳಿನ ತುದಿ ಎಷ್ಟು ಸೂಕ್ಷ್ಮನೋ ಅಷ್ಟೇ ಸೂಕ್ಷ್ಮ ಜೀವ. ಮುಳ್ಳಿನ ಕೊನೆಯಾದರೂ ಕಣ್ಣಿಗೆ ತೋರಿತು, ಜೀವ ಕಣ್ಣಿಗೆ ತೋರುವುದು ಅಂತಿಲ್ಲ. ನಾವು ಹುಡುಕಿ ಹುಡುಕಿ ಆ ನರ ಈ ನರ ಮತ್ತೊಂದು ನರ ಇನ್ನೊಂದು ನರ ಅಂತ ತೆಗೆದು ತೆಗೆದು ಬೇರ್ಪಡಿಸಿ, ಯಾರು ವೈದ್ಯರು ಜೀವನನ್ನು ತೆಗೆದು ಪ್ರತ್ಯೇಕ ಕೂಡಿಸಿ ಶರೀರವನ್ನೆಲ್ಲ ಚಿಕಿತ್ಸೆ ಮಾಡಿ ಮತ್ತೆ ಜೀವನನ್ನು ತುಂಬಿಸತಕ್ಕಂತಹ ಕ್ರಮ ಇನ್ನೂ ಬಂದಿಲ್ಲ ಅಂತಾರೆ. ನಮಗೆ ಜೀವ ಹೋಯ್ತು ಜೀವ ಬಂತು ಅಂತ ಚಲನವಲನೆಯಿಂದ ಮಾತ್ರ ಹೇಳ್ತೇವಿನ, ನೋಡಿ ನೋಡಿ ಜೀವ ಹೋಗ್ತಾನೆ ಅಂತ ಯಾರು ಇನ್ನು ಹೇಳಲಿಕ್ಕೆ ಶುರು ಮಾಡಿಲ್ಲ ಅಂತಾರೆ. ಆದರೂ ಶಾಸ್ತ್ರಕಾರರು ಮುಳ್ಳು ಕೊನೆ ಅಂದರು. ಜೀವನ ಪ್ರಮಾಣ ಎಷ್ಟು ಅಂತ ಗೊತ್ತೋ? ಜೀವನ ದೊಡ್ಡದನ ಎಷ್ಟು ಗೊತ್ತೋ? ಒಂದು ಗೇಣು ಉದ್ದ ಇಲ್ಲ, ಹಾರಾಡ್ತಾನೆ ನೋಡಿ, ಏನು ಹಾರಾಡ್ತಾನೆ. ಎಷ್ಟು ಜೀವನ ಪ್ರಮಾಣ ಎಷ್ಟು, ಜೀವನ ಪರಿಮಾಣ ಎಷ್ಟು? ಒಂದು ಉದಾಹರಣೆ ಕೊಡುವುದಾದರೆ ಶಾಸ್ತ್ರಕಾರರು ಉದಾಹರಣೆ ಕೊಟ್ಟರು. ಮನೆಯಲ್ಲಿ ಕಸ ಗುಡಿಸ್ತೇವೆ, ಬೆಳಗಿನ ಜಾವಕ್ಕೆ ಸೂರ್ಯನ ಕಿರಣ ಕಿಟಕಿ ಮೂಲಕ ಒಳಗೆ ಬಂದಿರುತ್ತೆ, ಆವಾಗ ಧೂಳು ಎದ್ದಿರುತ್ತೆ, ಅದರಲ್ಲಿ ಒಂದು ಧೂಳು ಹಿಡ್ಕೊಳ್ಳಿ, ಸಾಧ್ಯ ಆದರೆ ಹಿಡ್ಕೊಂಡು ಅದನ್ನು ಆರು ತುಂಡು ಮಾಡಿ, ಮತ್ತೆ ಅದರಲ್ಲಿ ಒಂದು ತುಂಡು ಇರಲಿಕ್ಕೆ ಜಾಗ ಎಷ್ಟು ಬೇಕು? ಎಷ್ಟಾದ ನಿಮ್ಗೆ ಬೇಕಾದೀತು. ಆ ಜಾಗದಲ್ಲಿ ಲೆಕ್ಕ ಇಲ್ಲದಷ್ಟು ಜೀವರು ತುಂಬಿರ್ತಾರೆ ಅಂತ. ಹಾಗಾದ್ರೆ ನೋಡಿ ಜೀವ ಅಂದ್ರೆ ಎಷ್ಟು ಅಂತ, ಆದರೂ ಹಾರಾಡ್ತಾನೆ ನೋಡಿ. ನಾನೇನು ಕಡಿಮೆ, ನಾನು ಎಷ್ಟು ದೊಡ್ಡವ ಗೊತ್ತ? ಎಷ್ಟು ದೊಡ್ಡವ? ಚಿಕ್ಕ ಧೂಳಿನ ಕಣ ಇರಲಿಕ್ಕೆ ಇರುವ ಜಾಗದಲ್ಲಿ ನಿನ್ನಂಥವ್ರು ಅನೇಕ ಮಂದಿ ತುಂಬಿರ್ತಾರೆ ಅಂತಾರೆ. ಇದು ಜೀವನ ಪ್ರಮಾಣ. ಮತ್ತೊಂದು ಕಡೆಯಲ್ಲಿ ಶಾಸ್ತ್ರಕಾರರಂದ್ರು, ಕುದುರೆಯ ಬಾಲದ ತುದಿಯ ರೋಮದ ತುದಿಯನ್ನು ನೂರು ತುಂಡು ಮಾಡಿ ಅದರಲ್ಲಿ ಒಂದು ತುಂಡು ಇರಲಿಕ್ಕೆ ಎಷ್ಟು ಜಾಗವೋ ಅಷ್ಟು ಜಾಗದಲ್ಲಿ ಜೀವ ಇರ್ತಾನೆ ಅಂದರು. ಹಾಗಾದರೆ ನಮಗೆ ಇರಲಿಕ್ಕೆ ಎಷ್ಟು ಜಾಗ ಬೇಕು? ಒಂಚೂರು ಜಾಗ ಬೇಕು. ಆದರೂ ಭವ್ಯ ಬಂಗಲೆ ಕಟ್ಟಿಕೊಂಡು ಮೆರೀತಾನೆ. ಯಾಕೆ? ಇಡೀ ಬಂಗಲೆಯಲ್ಲಿ ಇರ್ತಾನೆ ಇವ. ಇವ ಇರೋದೊಂದಿಷ್ಟು ಜಾಗದಲ್ಲಿ ಸರಿ, ಅಕಸ್ಮಾತ್ ಮಲಗಿದ, ಎಷ್ಟು ಆರಡಿ ಜಾಗದಲ್ಲೇ ಮಲಗುವುದು, ಇಡೀ ಬಂಗಲೆಯಲ್ಲಿ ಮಲಗುತ್ತಾನೋ, ಆದರೂ ಗದ್ದೆ ಪೂರಾ ಮನೆ ಮಾಡಿಕೊಂಡ. ಯಾಕೆ ಅಂತಾರೆ, ಏನು ಉದ್ದೇಶ ಅಂತಾರೆ. ಅದಕ್ಕೋಸ್ಕರ ಶಾಸ್ತ್ರಕಾರರು ಮೊದಲು ನಮ್ಮನ್ನು ಪರಿಚಯ ಮಾಡಿಕೊಂಡು ಆಮೇಲೆ ಮನೆಯೋ ಮಠವೋ ಆಸ್ತಿಯೋ ಪಾಸ್ತಿಯೋ ಮತ್ತೆ ಮಾಡಬೇಕು. ಆಸ್ತಿ ಪಾಸ್ತಿ ಮನೆ ಮಠ ಮಾಡಿಕೊಂಡು ಮತ್ತೆ ನಾನು ಯಾರು ಅಂತ ಹುಡುಕ್ಲಿಕ್ಕೆ ಹೊರಡುವುದಲ್ಲ ಅಂತ. ಅಂದರೆ ಇದು ಗಿರಿದುರ್ಗ ಅಲ್ವೋ, ಎರಡು ತುಂಬದು ಜೀವ, ಮುಳ್ಳು ಕೊನೆ, ಅದರ ಮೇಲೆ ಕಟ್ಟಿದ ಮೂರು ಕೆರೆ, ಒಂದು ಲಿಂಗ ಶರೀರ, ಒಂದು ಸೂಕ್ಷ್ಮ ಶರೀರ, ಮತ್ತೊಂದು ಸ್ಥೂಲ ಶರೀರ. ಕಟ್ಟಿದ್ದು ಯಾರು? ಭಗವಂತ. ಭಗವಂತ ಕೊಟ್ಟಿರತಕ್ಕಂತಹ ಮೂರು ಕೆರೆಗಳು, ಕೆರೆಗಳ ಸ್ವಭಾವ